ಇದು ಮಗೆ ಸೋತೆಕಾಯಿ ಅಥವಾ ಬಣ್ಣದ ಸೋತೆಕಾಯಿಯ ಸಾಂಬಾರು ಬಹಳ ರುಚಿಯಾಗಿರುತ್ತೆ। ಇಲ್ಲಿ ನಾನು ಈರುಳ್ಳಿ ಸೇರಿಸಿ ಮಾಡ್ತೀನಿ। ಬರೀ ಸೋತೆಕಾಯಿ ಸಾಂಬಾರಿಗೂ ಈರುಳ್ಳಿ ಸೇರಿಸಿ ಮಾಡೋ ಸಾಂಬಾರಿಗೂ ರುಚಿಯಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ। ಬನ್ನಿ ಈಗ ಸಾಂಬಾರು ಮಾಡ್ತಾ ಹೋಗೋಣ। ಮೀಡಿಯಂ ಸೈಜಿನ ಒಂದು ಬಣ್ಣದ ಸೋತೆಕಾಯಿ ತಗೊಂಡಿದ್ದೀನಿ, ಫ್ರೆಶ್ ಇರಬೇಕು ಅದು। ಈಗ ತಿರುಳು ತೆಗೆದು ಹೋಳುಗಳನ್ನು ಸಿಪ್ಪೆ ಸಮೇತ ಹೆಚ್ಚುತ್ತೀನಿ। ಸಿಪ್ಪೆ ಇಟ್ಟರೆ ಸಾಂಬಾರು ತುಂಬ ಟೇಸ್ಟು। ಸೌತೆಕಾಯಿ ಹೆಚ್ಚಿ ತಿರುಳನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ, ದೊಡ್ಡದಾಗಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ। ಎರಡು ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ। ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ। ಈಗ ಹೆಚ್ಚಿರುವ ಸೌತೆಕಾಯಿ ಹೋಳುಗಳನ್ನು ಹಾಕ್ತೀನಿ, ಸ್ವಲ್ಪ ಬೇಯಿಸೋಣ। ಈಗೊಂದು ಪ್ಲೇಟ್ ಮುಚ್ತೀನಿ। ಕುಕ್ಕರ್ಗೆ 4 ಸ್ಪೂನ್ನಷ್ಟು ನಾನು ತೊಗರಿಬೇಳೆ ತೊಳೆದು ಹಾಕಿಟ್ಕೊಂಡಿದ್ದೀನಿ, 1 ಲೋಟದಷ್ಟು ನೀರು ಹಾಕಿದ್ದೀನಿ, ಅರ್ಧ ಸ್ಪೂನ್ ಅರಿಶಿನ ಹಾಕಿದ್ದೀನಿ, ಈಗ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ। ಹಾಗೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಜಲ್ ಕೂಗ್ಸೋಣ। ಬೇಳೆ ಚೆನ್ನಾಗಿ ಬೇಯಬೇಕು। ಈಗ ಸೌತೆಕಾಯಿ ಹೋಳುಗಳು ಸ್ವಲ್ಪ ಬೆಂದಿದೆ, ಅದಕ್ಕೆ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆನ ಹಾಕ್ತೀನಿ। ಒಂದು ಸರಿ ಚೆನ್ನಾಗಿ ಮೊಗ್ಚೋಣ। ಈ ಸೌತೆಕಾಯಿ ಹೋಳುಗಳನ್ನೆಲ್ಲ ಯಾವತ್ತೂ ಕುಕ್ಕರ್ ಜೊತೆ ಬೇಯಿಸಬಾರ್ದು, ಕರಗೋಗಿಬಿಡುತ್ತೆ। ಈಗ ರುಚಿಗಾಗೋಷ್ಟು ನಾನು ಬೆಲ್ಲ ಹಾಕ್ತೀನಿ, ಅರ್ಧ ಸ್ಪೂನು, ಹಾಗೆ ಉಪ್ಪು ಹಾಕೋಣ। ಪರಿಮಳಕ್ಕೆ ಕರಿಬೇವಿನ ಎಸಳನ್ನು ಹಾಕ್ತೀನಿ। ಗಿವುಚಿಟ್ಕೊಂಡಿರೋ ದಪ್ಪ ಹುಣಸೆಹಣ್ಣಿನ ರಸವನ್ನು 1 ಸ್ಪೂನು ಹಾಕ್ತೀನಿ। ಇದ್ರ ಜೊತೆ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತೀನಿ। ಸೌತೆಕಾಯಿ ಹೋಳುಗಳ ಜೊತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ। ಈಗ ಮಸಾಲೆ ರೆಡಿ ಮಾಡೋಣ। ಮಿಕ್ಸಿ ಜಾರಿಗೆ ನಾನು 5 ಸ್ಪೂನಷ್ಟು ಕಾಯಿ ಹೂವು ಹಾಕಿಟ್ಕೊಂಡಿದ್ದೀನಿ, ಒಂದು ಸರಿ ಹಾಗೆ ಪುಡಿ ಮಾಡಿದ್ದೀನಿ। ಈಗ ಅರ್ಧ ಲೋಟದಷ್ಟು ನೀರು ಹಾಕೋಣ, ಸಾಂಬಾರು ಪುಡಿ 2 ಸ್ಪೂನ್ ಹಾಕಿ ನಯಸ್ಸಾಗಿ ರುಬ್ಬೋಣ। ತೊಗರಿಬೇಳೆ ಜೊತೆ ಈರುಳ್ಳಿ ಮತ್ತು ಸೌತೆಕಾಯಿ ಹೋಳುಗಳು ಬೆಂದಿದೆ। ಈಗ ರುಬ್ಬಿರುವ ಮಸಾಲೆಯನ್ನು ಹಾಕ್ತೀನಿ, ಹಾಗೆ 1 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಪುನಃ ಸೇರಿಸ್ತೀನಿ। ಈಗ ಒಂದು ಸರಿ ಚೆನ್ನಾಗಿ ಮುಗ್ಚೋಣ। ಮಸಾಲೆ ಹಾಕಿದ ಮೇಲೆ ರುಚಿಗಾಗೋಷ್ಟು ಉಪ್ಪು ಹಾಕ್ತೀನಿ। ಇಲ್ಲಿ ಸಾಂಬಾರು ಸ್ವಲ್ಪ ದಪ್ಪ ಅನ್ನಿಸ್ತಿದೆ, ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಣ। ಯಾವುದೇ ಸಾಂಬಾರಿಗಾದರೂ ಅಷ್ಟೇ ನಾವು ನೀರು ಸೇರಿಸಬೇಕಾದ್ರೆ ಈಗಲೇ ಹಾಕಬೇಕು, ಕುದ್ದ ಮೇಲೆ ಹಾಕಬಾರ್ದು, ಅದು ರುಚಿಯಾಗೋಲ್ಲ। ಸಾಂಬಾರು ಬಿಳಿ ನೊರೆ ಹೋಗೋವರೆಗೂ ಕುದಿಬೇಕು। ಈಗ ಸಾಂಬಾರು ಕುದ್ದಾಯಿತು। ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ, ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ। ನೋಡಿ, ರುಚಿಯಾದ ಸೌತೆಕಾಯಿ ಸಾಂಬಾರು ರೆಡಿಯಾಯಿತು। ಈಗ ಗ್ಯಾಸ್ ಆಫ್ ಮಾಡೋಣ। ಸೌತೆಕಾಯಿ ಸಾಂಬಾರು ಜೊತೆ ಈರುಳ್ಳಿ ಹಾಕಿದಾಗ ಒಂದು ವಿಶಿಷ್ಟವಾದ ರುಚಿ ಬರುತ್ತೆ। ನೀವು ಒಮ್ಮೆ ಟ್ರೈ ಮಾಡಿ, ರುಚಿ ನೋಡಿ। ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಧನ್ಯವಾದಗಳು.